ಆರ್ಸಿಬಿ ಅಭಿಮಾನಿಗಳು ಪಂಜಾಬ್ ಕಿಂಗ್ಸ್ ವಿರುದ್ಧ ನಡೆದಂತ ಪಂದ್ಯವನ್ನ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಗಿದ್ದಾರೆ. ಮೊದಲನೇ ಇನ್ನಿಂಗ್ಸ್ ನಲ್ಲಿ ತುಂಬಾನೇ ಒಳ್ಳೆ ಬ್ಯಾಟಿಂಗ್ ಆಡಿದ್ದಂತ ಆರ್ಸಿಬಿ ಎರಡನೇ ಇನ್ನಿಂಗ್ಸ್ ನಲ್ಲಿ ಯಾಕೋ ಎಡವತ್ತೆ. ಹಾಗೆ ನೋಡಿದ್ರೆ ಎರಡನೇ ಇನ್ನಿಂಗ್ಸ್ ನಲ್ಲೂ ಕೂಡ ನಮ್ಮ ಬೌಲರ್ ಗಳು ಆಗಾಗ ವಿಕೆಟ್ ಗಳನ್ನ ಪಡ್ಕೋತಾನೆ ಇದ್ರು. ಆದ್ರೆ ಇನ್ನಿಂಗ್ಸ್ ನ ಕೊನೆಯಲ್ಲಿ ಪಂಜಾಬ್ ಕಿಂಗ್ಸ್ ನ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಗಳು ಅದ್ಭುತವಾಗಿ ಆಟವನ್ನ ಆಡಿ ಆರ್ಸಿಬಿಯ ಜೇಬಿನಿಂದ ಗೆಲುವನ್ನ ಕಿತ್ಕೋತಾರೆ. ಐಪಿಎಲ್ ಶುರುವಾಗಿ ಎರಡೇ ದಿನ ಆಗಿದ್ರೂ 205 ರನ್ಗಳ ಟಾರ್ಗೆಟ್ ಅನ್ನು ಕೂಡ ಪಂಜಾಬ್ ಕಿಂಗ್ಸ್ ಚೇಸ್ ಮಾಡುತ್ತೆ. ಈ ಬಾರಿಯ ಐಪಿಎಲ್ ಆರಂಭದಿಂದಲೇ ತುಂಬಾ ಇಂಟರೆಸ್ಟಿಂಗ್ ಹಾಗೂ ಎಕ್ಸೈಟಿಂಗ್ ಆಗಿದೆ. ಇನ್ನು ಸೆಲೆಬ್ರೇಷನ್ ಗಳ ವಿಚಾರಕ್ಕೆ ಬರೋದಾದ್ರೆ ಮೊದಲನೇ ದಿನದ ಆಟದಲ್ಲಿ ಡ್ವೇನ್ ಬ್ರಾವೋ ತಮ್ಮ ವಿಶೇಷವಾದಂತ ಸೆಲೆಬ್ರೇಷನ್ ಇಂದ ತುಂಬಾನೇ ಗಮನ ಸೆಳೆದಿದ್ರು. ಅದೇ ರೀತಿ ಎರಡನೇ ದಿನ ನಮ್ಮ ಆರ್ಸಿಬಿಯ ಆಟಗಾರ ವನಿಂದು ಹಸರಂಗ ಅವರು ವಿಶೇಷವಾದಂತ ಸೆಲೆಬ್ರೇಷನ್ ಅನ್ನ ಮಾಡ್ತಾರೆ. ಆರ್ಸಿಬಿ ಪಂಜಾಬ್ ಕಿಂಗ್ಸ್ಗೆ 205 ರನ್ಗಳ ಟಾರ್ಗೆಟ್ ಅನ್ನ ಕೊಟ್ಟಾದ್ಮೇಲೆ ಬಹಳನೇ ಖುಷಿಯಿಂದ ಬೌಲಿಂಗ್ ಮಾಡೋದಕ್ಕೆ ಬರ್ತಾರೆ. ಆದರೆ ಶಿಖರ್ ಧವನ್ ಹಾಗೂ ಮಯಾಂಕ್ ಅಗರ್ವಾಲ್ ಒಂದು ಅದ್ಭುತವಾದಂತ ಆರಂಭವನ್ನ ಪಡ್ಕೋತಾರೆ. ಕೇವಲ 7 ಓವರ್ಗಳಿಗೆ ಈ ಜೋಡಿ 71 ರನ್ಗಳನ್ನ ಗಳಿಸಿ ನಾಟ್ ಔಟ್ ಆಗಿ ಉಳಿದಿರುತ್ತೆ. ಆಗ ಬೌಲಿಂಗ್ ಮಾಡೋದಕ್ಕೆ ಬಂದಿದ್ದು ಶ್ರೀಲಂಕಾದ ಆಲ್ರೌಂಡರ್ ವನಿಂದು ಹಸರಂಗ. ಹಸರಂಗ ಆರ್ಸಿಬಿ ಜರ್ಸಿ ಹಾಕಿ ಹಾಕಿದಂತ ಮೊದಲನೇ ಬಾಲ್ನಲ್ಲೇ ಅದ್ಭುತವಾದಂತ ವಿಕೆಟ್ ಅನ್ನ ಪಡ್ಕೋತಾರೆ. ತುಂಬಾನೇ ಚೆನ್ನಾಗಿ ಆಡ್ತಿದ್ದಂತ ಮಯಾಂಕ್ ಅಗರ್ವಾಲ್ ಲೆಗ್ ಸೈಡ್ಗೆ ಶಾರ್ಟ್ ಹೊಡೆಯೋದಕ್ಕೆ ಹೋಗಿ ಶಹಬಾಜ್ ಅಹಮದ್ಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಇನ್ನು ಈ ವಿಕೆಟ್ ಬಿದ್ದ ತಕ್ಷಣ ಹಸರಂಗ ಅವರು ಫುಟ್ಬಾಲ್ ಸೂಪರ್ ಸ್ಟಾರ್ ನೀಮಾರ್ ರೀತಿಯಲ್ಲಿ ಸೆಲೆಬ್ರೇಷನ್ ಅನ್ನ ಮಾಡ್ತಾರೆ. ಹಸರಂಗ ಅವರ ಸೆಲೆಬ್ರೇಷನ್ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗಿದೆ.